हेलो फ्रेंड्स नमस्कार ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸೂಪರ್ ಮಮ್ ಫ್ರೇಯ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಪೇನ್ಲೆಸ್ ನಾರ್ಮಲ್ ಡೆಲಿವರಿ ಅಂದ್ರೆ ಒಂದು ಸ್ವಲ್ಪ ಕೂಡ ನೋವು ಇಲ್ಲದೆ ಯಾವ ರೀತಿ ನಾರ್ಮಲ್ ಡೆಲಿವರಿ ಆಗಬಹುದು ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದೊಂದು ಹೈಲಿ ರಿಕ್ವೆಸ್ಟೆಡ್ ವಿಡಿಯೋ ತುಂಬಾ ಮಂದಿ ಇದರ ಬಗ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ರಿ ಸೋ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಇದರ ಬಗ್ಗೆ ನಾನು ಶೇರ್ ಮಾಡ್ತೀನಿ ಸೋ ಈ ವಿಡಿಯೋ ಎಲ್ಲಾ ಪ್ರೆಗ್ನೆಂಟ್ ಲೇಡೀಸ್ ಗೆ ಹಾಗೇನೆ ಯಾರೆಲ್ಲ ಇವಾಗ ನಾರ್ಮಲ್ ಡೆಲಿವರಿ ಗೆ ಪ್ಲಾನ್ ಮಾಡ್ತಾ ಇದ್ದೀರೋ ಪ್ರಿಪೇರ್ ಮಾಡ್ತಾ ಮೆಂಟಾಲಿಟಿ बट नार्मल डेलिवरी कूड़ा अदे रीति विदाउट पेन पेन नीवु नार्मल डेलिवरी आगबहुदु ओंदु स्वल्प कूड निमगे नोविन अनुभववागोदिल्ल अथवा ओंदु ओंदु 100% पेनलेस नार्मल डेलिवरी आप्शन ए अंत हेळबहुदु इवाग नानु निमगे आ ओंदु पेनलेस नार्मल डेलिवरी हेळुव मुंचे ओंदु सण्णदागि मनेयल्ली नीवु एनु माडबहुदु अंत नानु निमगे तिळिसुत्तीनि इदु मनेयल्ली सिंपल मेजर्स निमगे कूड गोत्तिरबहुदु डेली वाकिंग सो प्रेग्नेंसी थ्रू आउट प्रेग्नेंसी नीवु डेली वाकिंग माडबहुदु निम्म प्रेग्नेंसी ओंदु वेळे हेल्दी आगिद्रे डाक्टर निमगे बेड रेस्ट एल्ल अड्वाइस माडदे इद्रे इवाग केलवरिगे कॉम्प्लिकेटेड प्रेग्नेंसी एल्ल इद्रे डाक्टर बेड रेस्ट अड्वाइस माड्तारे ಒಂದು ವೇಳೆ ನಿಮ್ದು ಹೆಲ್ದಿ ಪ್ರೆಗ್ನೆನ್ಸಿ ಇದ್ರೆ ನೀವು ಡೈಲಿ ವಾಕಿಂಗ್ ಮಾಡಬಹುದು ಇವಾಗ ವಾಕಿಂಗ್ ಎಷ್ಟು ಹೊತ್ತು ಮಾಡಬೇಕು ಯಾವಾಗ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಹೇಗೆ ಮಾಡಬೇಕು ಅದರ ಬಗ್ಗೆ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ ಸೋ ಆ ವಿಡಿಯೋವನ್ನು ನೀವು ಚೆಕ್ ಮಾಡಬಹುದು ವಾಕಿಂಗ್ ನ ಬಗ್ಗೆ ಜಾಸ್ತಿ ನಿಮಗೆ ಗೊತ್ತಾಗಲಿಕ್ಕೆ ಇವಾಗ ಎಲ್ಲ ಈ ವಿಡಿಯೋದಲ್ಲಿ ಹೇಳಿದ್ರೆ ಮತ್ತೆ ನನಗೆ ಮೇನ್ ಪಾಯಿಂಟ್ ಹೇಳೋದು ಮಿಸ್ ಆಗುತ್ತೆ ಅಂದ್ರೆ ತುಂಬಾ ವಿಡಿಯೋ ಲೆಂತಿ ಆಗುತ್ತೆ ಅಲ್ವಾ ಸೋ ಹಾಗಾಗಿ ನಾನು ಇವಾಗ ಸಣ್ಣದಾಗಿ ವಾಕಿಂಗ್ ಅನ್ನು ನೀವು ಡೈಲಿ ಮಾಡಬಹುದು ಒಂದು ಹೆಲ್ದಿ ಪ್ರೆಗ್ನೆನ್ಸಿ ಅಲ್ಲಿ ಸೆಕೆಂಡ್ ನಿಮ್ಮ 9th ಮಂತ್ ಆಫ್ ಪ್ರೆಗ್ನೆನ್ಸಿ ಅಂದ್ರೆ ನಿಮ್ಮ 36 ವೀಕ್ಸ್ ಆದ್ಮೇಲೆ ನೀವು ಡೈಲಿ ಸ್ಕ್ವಾಟಿಂಗ್ ಎಕ್ಸರ್ಸೈಸ್ ಮಾಡಬಹುದು ಬಟರ್ಫ್ಲೈ ಎಕ್ಸರ್ಸೈಸಸ್ ಮಾಡಬಹುದು ಸೋ ಈ ಎಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಸೊಂಟದ ಎಲುಬು ಅದೆಲ್ಲ ಕರೆಕ್ಟ್ ಆಗಿ ಓಪನ್ ಅಪ್ ಆಗಲಿಕ್ಕೆ ಡೆಲಿವರಿ ಟೈಮ್ ಅಲ್ಲಿ ನಿಮ್ಮ ಮಸಲ್ಸ್ ಎಲ್ಲ ಫ್ಲೆಕ್ಸಿಬಲ್ ಆಗಲಿಕ್ಕೆ ರಿಲ್ಯಾಕ್ಸ್ ಆಗಲಿಕ್ಕೆ ಈ ಎಲ್ಲ ಎಕ್ಸರ್ಸೈಸ್ ತುಂಬಾ ಹೆಲ್ಪ್ ಆಗುತ್ತೆ ಅಂಡ್ ಮೊದಲೇ ಹೇಳಿದಾಗೆ ಈ ಎಲ್ಲ ಎಕ್ಸರ್ಸೈಸ್ ಅನ್ನು ನೀವು ಡಾಕ್ಟರ್ ನ ಕನ್ಸಲ್ಟೇಷನ್ ತಗೊಂಡೇ ಮಾಡಿ ಹೆಲ್ದಿ ಪ್ರೆಗ್ನೆನ್ಸಿ ಇದ್ದವರು ಮಾತ್ರ ಎಕ್ಸರ್ಸೈಸ್ ಅನ್ನು ಮಾಡಬೇಕು ಏನು ಡೌಟ್ ಇದ್ರೆ ನಿಮಗೆ ಡಾಕ್ಟರ್ ಅನ್ನು ನೀವು ಕನ್ಸಲ್ಟ್ ಮಾಡಿದ್ರೆ ಡಾಕ್ಟರ್ ನಿಮಗೆ ತಿಳಿಸುತ್ತಾರೆ ಸೋ ಬಟರ್ಫ್ಲೈ ಎಕ್ಸರ್ಸೈಸ್ ಮಾಡಬಹುದು ಹಾಗೇನೆ ಸ್ಕ್ವಾಟಿಂಗ್ ಎಕ್ಸರ್ಸೈಸ್ ಆಫ್ಟರ್ 36 ವೀಕ್ಸ್ ಆಫ್ ಪ್ರೆಗ್ನೆನ್ಸಿ ಹಾಗೇನೆ ವಿತ್ ಡಾಕ್ಟರ್ ಅಡ್ವೈಸ್ ನೀವು ಮೆಟ್ಟಿಲ್ ಅಲ್ಲಿ ಹತ್ತಿ ಇಳಿಯೋದು ಈ ರೀತಿ ಎಲ್ಲ ಮಾಡಿದ್ರೆ ಕೂಡ ನಿಮಗೆ ಡೆಲಿವರಿ ಟೈಮ್ ಅಲ್ಲಿ ನಾರ್ಮಲ್ ಡೆಲಿವರಿ ಟೈಮ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಸೋ ಇದು ಬಂದು ನೀವು ಮನೆಯಲ್ಲೇ ಕೂತ್ಕೊಂಡು ಏನೆಲ್ಲ ಮಾಡಬಹುದು ಅಂತ ಇವಾಗ ಸೆಕೆಂಡ್ ಪಾಯಿಂಟ್ ಏನಂದ್ರೆ ಮೇನ್ ಪಾಯಿಂಟ್ ಅಂದ್ರೆ ಪೇನ್ಲೆಸ್ ನಾರ್ಮಲ್ ಡೆಲಿವರಿ ಇವಾಗ ಪೇನ್ಲೆಸ್ ನಾರ್ಮಲ್ ಡೆಲಿವರಿ ಅಂದ್ರೆ ಇದರ ಬಗ್ಗೆ ಇವಾಗ ನಿಮಗೆ ಒಂದು ವೇಳೆ ಪೇನ್ಲೆಸ್ ನಾರ್ಮಲ್ ಡೆಲಿವರಿ ಬೇಕಿದ್ರೆ ನೀವು ಡಾಕ್ಟರ್ ಗೆ ಮೊದಲೇ ಇದರ ಬಗ್ಗೆ ತಿಳಿಸ್ಕೊ ಕೊಂಡು ಇಟ್ಟಿರಬೇಕು ಯಾಕೆಂದ್ರೆ ಡೆಸ್ಟ್ ನಿಮಗೆ ಡೆಲಿವರಿ ಆಗೋ ಟೈಮ್ ಅಲ್ಲಿ ಇವಾಗ ನನಗೆ ನೋವು ಸಹಿಸಲಿಕ್ಕೆ ಆಗ್ತಾ ಇಲ್ಲ ಡಾಕ್ಟರ್ ನನಗೆ ಪೇನ್ಲೆಸ್ ನಾರ್ಮಲ್ ಡೆಲಿವರಿ ಮಾಡಿ ಅಂತ ಆ ರೀತಿ ಹೇಳೋಕೆ ಆಗೋದಿಲ್ಲ ನಿಮಗೆ ಒಂದು ವೇಳೆ ನೀವು ಪೇನ್ಲೆಸ್ ನಾರ್ಮಲ್ ಡೆಲಿವರಿ ಬೇಕು ಅಂತ ಡಿಸೈಡ್ ಮಾಡಿದ್ರೆ ನೀವು ಡಾಕ್ಟರ್ ಗೆ ಮೊದಲೇ ಹೇಳಿ ಇಟ್ಟಿರಬೇಕು ನಿಮಗೆ ಇವಾಗ ವಿಸಿಟ್ ಎಲ್ಲ ಇರುತ್ತೆ ಅಲ್ವಾ ಇವಾಗ 8th ಮಂತ್ ಗೆ 7th ಮಂತ್ ಗೆ ನೀವು ಡಾಕ್ಟರ್ ಹತ್ರ ವಿಸಿಟ್ ಗೆ ಹೋಗ್ತೀರಾ ಹಾಸ್ಪಿಟಲ್ ಚೆಕ್ಅಪ್ ಗೆ ಹೋಗ್ತೀರಾ ಆ ಟೈಮ್ ಅಲ್ಲಿ ನಿಮ್ಮ ಡೆಲಿವರಿ ಡಾಕ್ಟರ್ ಹತ್ರ ನೀವು ಹೇಳಿ ಇಟ್ಟಿರಬೇಕು ನನಗೆ ಪೇನ್ಲೆಸ್ ನಾರ್ಮಲ್ ಡೆಲಿವರಿ ಗೆ ಆಸೆ ಇದೆ ನನಗೆ ಆ ರೀತಿ ಡೆಲಿವರಿ ಆಗಬೇಕು ಅಂತ ಪ್ಲಾನ್ ಮಾಡಿದ್ದೀನಿ ಅಂತ ನೀವು ಇದರ ಬಗ್ಗೆ ಮೊದಲೇ ಡಾಕ್ಟರ್ ಗೆ ತಿಳಿಸಿರಬೇಕು ಇವಾಗ ಯಾಕೆ ಅಂದ್ರೆ ಯಾಕೆ ಮೊದಲೇ ತಿಳಿಸಿರಬೇಕು ಅಂದ್ರೆ ಪೇನ್ಲೆಸ್ ನಾರ್ಮಲ್ ಡೆಲಿವರಿ ಆಗಬೇಕಾದ್ರೆ ನಿಮ್ಮದು ಹೆಲ್ತ್ ಕಂಡೀಷನ್ ಎಲ್ಲ ಚೆನ್ನಾಗಿ ಇರಬೇಕು ನಿಮ್ಮ ಮಗುವಿನ ಕಂಡೀಷನ್ ಎಲ್ಲ ಒಳ್ಳೆ ರೀತಿಯಲ್ಲಿ ಇರಬೇಕು ಹಾಗಾಗಿ ಡಾಕ್ಟರ್ ಮೊದಲೇ ನಿಮ್ಮನ್ನು ಕರೆಕ್ಟ್ ಆಗಿ ಚೆಕ್ ಮಾಡಿ ಆಮೇಲೆ ನಿಮಗೆ ತಿಳಿಸುತ್ತಾರೆ ಈಗ ಪೇನ್ಲೆಸ್ ನಾರ್ಮಲ್ ಡೆಲಿವರಿ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ ನೋವೇ ಗೊತ್ತಾಗೋದಿಲ್ಲ ಒಂದು ವೇಳೆ ನೋವೇ ಗೊತ್ತಾಗಲ್ದಿದ್ರೆ ಯಾವ ರೀತಿ ನಾರ್ಮಲ್ ಡೆಲಿವರಿ ಆಗುತ್ತೆ ಹೇಗೆ ನಮಗೆ ಪುಶ್ ಮಾಡಲಿಕ್ಕೆ ಆಗುತ್ತೆ ಅಂತ ಪ್ರಶ್ನೆಗಳು ನಿಮ್ಮಲ್ಲಿ ಇರಬಹುದು ಇವಾಗ ಪೇನ್ಲೆಸ್ ನಾರ್ಮಲ್ ಡೆಲಿವರಿ ಅಂದ್ರೆ ನಿಮ್ಮ ಸೊಂಟದ ಹಿಂದೆ ಎಪಿಡ್ಯೂರಲ್ ಸ್ಪೇಸ್ ಅಲ್ಲಿ ಒಂದು ಇಂಜೆಕ್ಷನ್ ಕೊಡ್ತಾರೆ ಸೋ ಆ ಇಂಜೆಕ್ಷನ್ ಕೊಟ್ಟ ಆದ್ಮೇಲೆ ನಿಮಗೆ
ಪೇನ್ ನ ಅನುಭವ ಪೇನ್ ಫೀಲ್ ಆಗೋದು ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತೆ ಇವಾಗ ನಿಮ್ ಫೀಲ್ ಮಾಡೋದು ಮಾತ್ರ ಸ್ಟಾಪ್ ಆಗುತ್ತೆ ಸೋ ನಿಮ್ಮ ಹೊಟ್ಟೆಯಲ್ಲಿ ಆಗುವ ಮೂವ್ಮೆಂಟ್ ಕಾಂಟ್ರಾಕ್ಷನ್ ಅದೆಲ್ಲ ಪೇನ್ ಎಲ್ಲ ಕಂಟಿನ್ಯೂ ಆಗ್ತಾನೆ ಇರುತ್ತೆ ಬಟ್ ನೀವು ಫೀಲ್ ಮಾಡೋದಿಲ್ಲ ಅಷ್ಟೇ ಇವಾಗ ಇಂಜೆಕ್ಷನ್ ಕೊಟ್ಟ ತಕ್ಷಣ ಪೇನ್ ಸ್ಟಾಪ್ ಆಗುತ್ತೆ ಅಂತ ಅಲ್ಲ ಅಥವಾ ಮಗುವಿನ ಅದು ಏನು ಹೇಳ್ತೀವಿ ಕಾಂಟ್ರಾಕ್ಷನ್ ನಿಮ್ಮ ಯುಟ್ರಸ್ ಎಲ್ಲ ಕಾಂಟ್ರಾಕ್ಟ್ ಆಗ್ತಾ ಇರುತ್ತೆ ಡೆಲಿವರಿ ಟೈಮ್ ಅಲ್ಲಿ ಅದೆಲ್ಲ ಸ್ಟಾಪ್ ಆಗೋದಿಲ್ಲ ಜಸ್ಟ್ ನಿಮಗೆ ನಿಮಗೆ ಸೆನ್ಸಸ್ ಅಂದ್ರೆ ನಿಮಗೆ ಫೀಲ್ ಆಗೋದು ಪೇನ್ ಫೀಲ್ ಆಗೋದು ಮಾತ್ರ ನಿಮಗೆ ಸ್ಟಾಪ್ ಆಗುತ್ತೆ ಬಟ್ ನಿಮ್ಮ ಡೆಲಿವರಿ ಪ್ರೋಸೆಸ್ ಕಂಟಿನ್ಯೂ ಆಗ್ತಾ ಇರುತ್ತೆ ನಾನು ಹೇಳೋದು ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ ಇಂದು ಡೆಲಿವರಿ ಪ್ರೋಸೆಸ್ ಕಂಟಿನ್ಯೂ ಆಗ್ತಾ ಇರುತ್ತೆ ನಿಮ್ಮ ಗರ್ಭಕೋಶ ಕಾಂಟ್ರಾಕ್ಟ್ ಆಗೋದು ರಿಲ್ಯಾಕ್ಸ್ ಆಗೋದು ವಾಪಸ್ ಕಾಂಟ್ರಾಕ್ಷನ್ ಆಗೋದು ರಿಲ್ಯಾಕ್ಸ್ ಆಗೋದು ಅದೆಲ್ಲ ಪ್ರೋಸೆಸ್ ಕಂಟಿನ್ಯೂ ಆಗ್ತಾ ಇರುತ್ತೆ ಬಟ್ ಸೆನ್ಸಸ್ ನೀವು ಪೇನ್ ನ ಅನುಭವ ನಿಮಗೆ ಆಲ್ಮೋಸ್ಟ್ ಇಲ್ಲದ ಹಾಗೇನೇ ಆಗುತ್ತೆ ಸೊ ಇದನ್ನು ನಿಮಗೆ ಡೆಲಿವರಿ ಟೈಮ್ ಅಲ್ಲಿ ನಿಮ್ದು ಗರ್ಭಕೋಶ 3 ಸೆಂಟಿಮೀಟರ್ ಅಥವಾ 4 ಸೆಂಟಿಮೀಟರ್ ಓಪನ್ ಆಗುವಾಗ ಡಾಕ್ಟರ್ ನಿಮ್ಮನ್ನ ಚೆಕ್ಅಪ್ ಮಾಡಿ ಡಾಕ್ಟರ್ ನಿಮ್ಗೆ ಆ ಇಂಜೆಕ್ಷನ್ ಕೊಡ್ತಾರೆ ಒಂದೊಳ್ಳೆ ನೀವು ಪೇನ್ಲೆಸ್ ನಾರ್ಮಲ್ ಡೆಲಿವರಿ ಪ್ಲಾನ್ ಮಾಡಿದ್ದು ಇದ್ರೆ ನೀವು ಮೊದಲೇ ಡಾಕ್ಟರಿಗೆ ತಿಳಿಸಬೇಕು ನಾನು ಈವಾಗಲೇ ಹೇಳಿದ ಪ್ರಕಾರ ಮೊದಲೇ ಡಾಕ್ಟರಿಗೆ ತಿಳಿಸಿರ್ಬೇಕು ಬಟ್ ಆ ಇಂಜೆಕ್ಷನ್ ನ ನಿಮ್ಮ ನಾರ್ಮಲ್ ಡೆಲಿವರಿ ಟೈಮ್ ಅಲ್ಲಿಯೇ ಕೊಡೋದು ಸೊ ಇದರ ಬಗ್ಗೆ ನಿಮ್ಗೆ ತುಂಬಾ ಡೌಟ್ಸ್ ಇತ್ತು ಈ ವಿಡಿಯೋ ಮೂಲಕ ಕ್ಲಿಯರ್ ಆಯ್ತಂತ ಅನ್ಕೊಂತೀನಿ ಪೇನ್ಲೆಸ್ ನಾರ್ಮಲ್ ಡೆಲಿವರಿಯ ಬಗ್ಗೆ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ನನ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಧನ್ಯವಾದಗಳು